ಬಸ್ಸಲ್ಲಿ ತುಂಬಿ ಡೋರ್ಗಳನ್ನು ಮುರಿದಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇದೆ. ಕಂಡಕ್ಟರ್ಗಳು ಕೆಲಸ ಮಾಡದಿರುವಂಥ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಇದರ ಪರಿಣಾಮವಾಗಿ ಶಾಲಾ ಮಕ್ಕಳಿಗೆ ಬಸ್ ಇಲ್ಲ, ಸಾಮಾನ್ಯ ಜನರಿಗೆ ಬಸ್ ಇಲ್ಲ, ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತೀವಂದ್ರೂ ಬಸ್ ಇಲ್ಲ. ಸಾರಿಗೆ ವ್ಯವಸ್ಥೆ ಅವ್ಯವಸ್ಥೆ ಈ ಸರ್ಕಾರ ಮಾಡಿದೆ. ಸ್ವಲ್ಪ ಅದಾದ ಮೇಲೆ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ಫುಡ್ ಸೆಕ್ಯೂರಿಟಿಯಲ್ಲಿ 5 ಕೆಜಿ ಕೊಡಬೇಕಾಯಿತು, 5 ಕೆಜಿ ಕೊಟ್ಟಿದ್ದಾರೆ. ಆ 5 ಕೆಜಿ ಕೊಟ್ಟಿದ್ದಾರೆ. ಇವರೇನು ಹೇಳಿದ್ರು, ನಾವು 10 ಕೆಜಿ ಕೊಡ್ತೀವಿ ಅಂತ. 15 ಕೆಜಿ ಕೊಡಬೇಕು, ಇವ್ರು 10 ಕೆಜಿ ಕೊಡಬೇಕು. ಕೇಂದ್ರದ 5 ಕೆಜಿ, ಈ 10 ಕೆಜಿ ಕೊಡೋ ಬದಲು ನಮ್ಮ 5 ಕೆಜಿಗೆ 5 ಕೆಜಿ ಸೇರಿಸೋಕ್ಕೆ ಇವ್ರು ಹೊರಟಿದ್ದಾರೆ. ಅದು ಕೂಡ ತಯಾರಿ ಮಾಡಲಿಲ್ಲ. 1 ತಿಂಗಳ ಸಮಯ ಇತ್ತು, ಅವ್ರಿಗೆ ಗೊತ್ತಿದೆ ಅವ್ರ ಹತ್ರ ಹಣ ಇಲ್ಲ, ಅದನ್ನ ಮುಚ್ಚಿ ಹಾಕೊಳ್ಳೋದಕ್ಕೆ ಈಗ ಅಕ್ಕಿ ಸಿಗ್ತಾ ಇಲ್ಲ ಅನ್ನೋಂಥ ನೆಪವನ್ನು ಹೊಡ್ತಾ ಇದ್ದಾರೆ. ಭಾಳಷ್ಟು ಅಕ್ಕಿ ಬೇರೆ ಬೇರೆ ರಾಜ್ಯಗಳಲ್ಲಿದೆ, ಓಪನ್ ಮಾರ್ಕೆಟಲ್ಲಿದೆ. 1 ತಿಂಗಳಿಂದ ಪ್ರಯತ್ನ ಮಾಡಿದ್ರೆ ಆಗ್ತಾ ಇತ್ತು. ಆದರೆ ಇವತ್ತು ಕುಂಟ್ರಪ್ಪವನ್ನ ಹೇಳಿ ರಾಜ್ಯದ ಜನರಿಗೆ ಅಕ್ಕಿ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಿದೆ ಅಂತ ನಾನು ಹೇಳಕ್ಕೆ. ವಿದ್ಯುತ್ ಶಕ್ತಿಯಲ್ಲೂ ಕೂಡ 101 ಕಂಡೀಷನ್ ಹಾಕಿದ್ದಾರೆ. ಎಲ್ಲರಿಗೂ ವಿದ್ಯುತ್ ಶಕ್ತಿ ಫ್ರೀ ಅಂದರು. ಈಗ ಕರಾರ್ ಕಂಡೀಷನ್ ಹಾಕಿದ್ದಾರೆ, 200 ಯೂನಿಟ್ ಕೊಡ್ತೀವಿ ಅಂದರು. ಈಗ ಎವರೇಜ್ ಮಾಡ್ತಾ ಇದ್ದಾರೆ. ಹಿಂದೆಂದು ಕಾಣದಿರುವಷ್ಟು ಹೆಚ್ಚು ಮಾಡಿದ್ದಾರೆ. KERC ಮೇಲೆ ಹಾಕ್ತಾ ಇದ್ದಾರೆ. ಇವರು ಮನಸ್ಸು ಮಾಡಿದ್ರೆ ಅದು ನಿಲ್ಲಿಸ್ಬೋದಾಗಿತ್ತು, ಅದು ನಿಲ್ಲಿಸುವ ಪ್ರಯತ್ನ ಮಾಡಿಲ್ಲ. ಒಂದು ಕಡೆ ವಿದ್ಯುತ್ ಶಕ್ತಿಯ ಬಿಲ್ಲಿನ ಭಾರ ಜನತೆ ಮೇಲೆ ಹಾಕ್ತಾ ಇದ್ದಾರೆ. ಇವರು ಕರೆಂಟ್ ಶಾಕ್ ಕೊಡ್ತಾ ಇದ್ದಾರೆ, ರಾಜ್ಯದ ಜನರಿಗೆ ಕರೆಂಟ್ ಶಾಕನ್ನು ಕೊಡ್ತಾ ಇದ್ದಾರೆ. ಇದೊಂದು ಜನ ವಿರೋಧಿ ಸರ್ಕಾರ ಅಂತ ಈಗಾಗಲೇ ನಿರೂಪಣೆ ಆಗಿದೆ. ಓಕೆ, ಐ ಆಮ್ ಜಸ್ಟ್ ಅಡ್ರೆಸ್ಸಿಂಗ್ ದ ಪ್ರೆಸ್. ನೋಡಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೂ ಕೂಡ ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ. ಈಗಾಗಲೇ ನಮ್ಮ ನಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ, ಅಶೋಕ್ ಅವರು ಇತ್ಯಾದಿಯವ್ರನ್ನ. ಈಗ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಭಾಳ ಭಾಳ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ, ವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಮಾತಾಡ್ತಾರೆ. ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಇಲ್ಲ. ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ. ಜನ ವಿರೋಧಿ ಸರ್ಕಾರ, ಜನ ತಿರುಗಿ ಬೀಳ್ತಾರೆ. ಕೆಲವೇ ದಿನಗಳಲ್ಲಿ ಈ ಸರ್ಕಾರವನ್ನು ಕಿತ್ತೋಗಿದ್ದಾರೆ. ನೋಡಿ, ಅವಕಾಶ ಕೊಡ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇದ್ದಾರೆ. ಜನ ವಿರೋಧಿ ಸರ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ. ಈ ಸರ್ಕಾರಕ್ಕೆ ಜನ ಕ್ಷಮಿಸೋದಿಲ್ಲ, ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಕಾಂಗ್ರೆಸ್ ಅವರಿಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇದೆ, ನಮಗೆ ಪ್ರತಿಭಟನೆ ಮಾಡೋ ಅವಕಾಶ ಇಲ್ಲ.